ಪ್ರತಾಪ್ ಸಿಂಹಗೆ ಹೊಡೆದು ಬರ್ತೀವಿ ಅಂತ ಹೇಳಿ ಕಲಬುರ್ಗಿಯ ಸುಫಲ ಮಠದ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ ಪ್ರಿಯಾಂಕ ಖರ್ಗೆ ಹೆಸರಿನ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಕಿಡಿಕಾರಿದ್ದಾರೆ ಮೈಸೂರಿನ ಅವರ ಮನೆ ಮುಂದೆ ಹೋಗಿ ಹೊಡೆದು ಬರ್ತೀವಿ ಕೂಡಲೇ ಅವರು ಪ್ರಿಯಾಂಕ ಖರ್ಗೆ ಅವರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಯಾಚಿಸುವಂತೆ ಮಹಂತ ಶಿವಾಚಾರ್ಯರು ಪಟ್ಟು ಹಿಡಿದಿದ್ದಾರೆ ಕಲಬುರ್ಗಿಯ ಸುಫಲ ಮಠದ ಮಹಂತ ಶಿವಾಚಾರ್ಯರು ಪ್ರತಾಪ್ ಸಿಂಹಗೆ ಅಮೂಲಕ ಎಚ್ಚರಿಕೆ ನೀಡಿದ್ದಾರೆ ಮೈಸೂರಿನ ಅವರ ಮನೆ ಮುಂದೆನೆ ಹೋಗಿ ಹೊರಡ್ ಬರ್ತೀವಿ ಕೂಡಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಪ್ರತಾಪ್ ಸಿಂಹ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಸ್ವಾಮೀಜಿ ಅಮೂಲಕ ಆಗ್ರಹಿಸಿದ್ದಾರೆ ನಾವು ಗಮನಿಸಿದ್ವಿ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಹಾಗೆ ಸಂಸದ ಪ್ರತಾಪ್ ಸಿಂಹ ನಡುವೆ ಮಾತಿನ ವಾಗ್ಬಾಣಗಳು ಪ್ರಯೋಗ ಆಗಿತ್ತು ಆ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಹೆಸರನ್ನ ಹಿಡಿದು ಸಂಸದ ಪ್ರತಾಪ್ ಸಿಂಹ ಅವರು ಒಂದಷ್ಟು ವಾಗ್ಬಾಣಗಳನ್ನ ಪ್ರಯೋಗ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸಬೇಕು ಪ್ರತಾಪ್ ಸಿಂಹ ಅಂತ ಹೇಳಿ ಮಹಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭಜರಂಗಿ ಪ್ರತಾಪ್ ಸಿಂಹ ಹಾಗೆ ಪ್ರಿಯಾಂಕರ್ಗೆ ನಡುವಿನ ವಾಗ್ ಪ್ರಯೋಗಗಳನ್ನು ನಾವು ಗಮನಿಸಿದ್ವಿ ಆದರೆ ಮಹಂತ ಶಿವಾಚಾರ್ಯರು ಇದೀಗ ಪ್ರತಾಪ್ ಸಿಂಹ ಅವರ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಆದರೆ ಕೇಳುವ ಪರಿ ಸ್ವಲ್ಪ ಖಾರವಾಗಿದೆಯಾ ಅಂತ ಹೇಳಿ ಸ್ಮಿತಾ ಖಂಡಿತವಾಗಿಯೂ ಕೂಡ ಯಾವಾಗ ಬಿಟ್ಕಾಯಿನ್ ಪ್ರಕರಣ ಏನು ರಾಜ್ಯಾದ್ಯಂತ ಸದ್ಯ ಸಾಕಷ್ಟು ಸದ್ದು ಮಾಡ್ತಾ ಇರುವಾಗಲೇ ಒಂದ್ ಕಡೆಗೆ ಪ್ರತಾಪ್ ಸಿಂಹ ಮತ್ತೊಂದು ಕಡೆಗೆ ಪ್ರಿಯಾಂಕ ಖರ್ಗೆ ಮಧ್ಯೆ ಕೂಡ ಸಾಕಷ್ಟು ವಾರ್ ಕೂಡ ನಡೀತಾ ಇರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಪ್ರಿಯಾಂಕ ಖರ್ಗೆನ ಹೆಸರನ್ನ ಉಲ್ಲೇಖಿಸಿ ಒಂದು ಪ್ರತಾಪ್ ಸಿಂಹ ಅವರನ್ನು ಪ್ರಶ್ನೆ ಮಾಡಿರುವಂತದ್ದು ಪ್ರಿಯಾಂಕ ಅಂದ್ರೆ ಗಂಡೋ ಹೆಣ್ಣೋ ಅನ್ನುವಂತ ವಿಚಾರ ಏನಿದೆ ಈ ಒಂದು ಅಂದ್ರೆ ಈಗ ಪ್ರತಾಪ್ ಸಿಂಹ ಅವರು ಈ ವಿಚಾರವಾಗಿ ಏನು ಟ್ವೀಟ್ ಮಾಡಿರುವಂತ ಅದರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರೆ ಇದು ಸಾಕಷ್ಟು ಪ್ರಿಯಾಂಕ ಖರ್ಗೆ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಖಂಡಿಸಿ ಅವರು ಪ್ರಿಯಾಂಕ ಖರ್ಗೆ ಅವರಿಗೆ ಸಾರಿ ಕೇಳಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಿನ್ನೆಷ್ಟೇ ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಒಂದು ಪ್ರತಿಭಟನೆ ಕೂಡ ನಡೆಸಿದ್ರು ಪ್ರತಿಭಟನೆಯಲ್ಲಿ ಕೂಡ ಮಹಾಂತ ಶಿವಾಚಾರ್ಯರು ಅವರು ಸ್ವಾಮೀಜಿಯವರು ಕೂಡ ಭಾಗಿಯಾಗಿರುವಂತದ್ದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸಾರ್ವಜನಿಕರ ಉದ್ದೇಶ ಅಂದ್ರೆ ಅಲ್ಲಿ ಪ್ರಿಯಾಂಕ ಖರ್ಗೆ ಅವರ ಅಭಿಮಾನಿಗಳು ಏನಿದ್ರು ಅವು ಆ ಒಂದು ಸಭೆ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಕೂಡ ಸಂಸದ ಏನು ಪ್ರತಾಪ್ ಸಿಂಹ ಇದ್ರೆ ಪ್ರತಾಪ್ ಸಿಂಹ ಅವರಿಗೆ ಕೂಡ ವಾರ್ನ್ ಕೂಡ ಮಾಡಿರುವಂತದ್ದು ಪ್ರಿಯಾಂಕ ಖರ್ಗೆ ಬಗ್ಗೆ ಏನು ಈ ರೀತಿ ಮಾತಾಡಿರುವಂತದ್ದು ಅದಕ್ಕೆ ಕುರಿತಂತೆ 15 ದಿನಗಳ ಒಳಗಾಗಿ ಅವರಿಗೆ ಕ್ಷಮೆ ಕೇಳಬೇಕು ಅಂತ ಡೆಡ್ ಲೈನ್ ಕೂಡ ಕೊಟ್ಟಿರುವಂತದ್ದು ಒಂದು ವೇಳೆ ಕ್ಷಮೆ ಕೇಳದೇ ಇದ್ರೆ ಖುದ್ದು ನಾವು ಮೈಸೂರಿಗೆ ಹೋಗಿ ಅವರಿಗೆ ಹೊಡೆದು ಬರಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಆದ್ರೆ ಪದ ಬಳಕೆಯನ್ನು ಮಾಡಿದ್ರೆ ಪದ ಬಳಕೆ ಮಾಡಿರೋದ್ರಲ್ಲಿ ಒಂದಿಷ್ಟು ಖಾರವಾಗಿರುವಂತದ್ದು ಇದು ಈಗಾಗಲೇ ಒಂದು ವಿಡಿಯೋ ಇದೆ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿರುವಂತದ್ದು ಸಾರ್ವಜನಿಕರಿಂದ ಕೂಡ ಕೆಲವೊಂದಿಷ್ಟು ಆಕ್ಷೇಪಣೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂದ್ರೆ ಒಬ್ಬ ಸ್ವಾಮೀಜಿಯಾಗಿ ಈ ರೀತಿ ಪದ ಬಳಕೆ ಮಾಡಿ ಅದು ಕೂಡ ಒಬ್ಬ ಸಂಸದರಿಗೆ ಎಚ್ಚರಿಕೆನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸ್ಮಿತಾ ಧನ್ಯವಾದ ವಜ್ರಂಗಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ